ಪಬ್ಲಿಕ್ ಟಿವಿಗೆ ಸಚಿವ ಚಲುವರಾಯ ಸ್ವಾಮಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಇಬ್ಬರು ಅಧಿಕಾರಿಗಳನ್ನು ವಶಕ್ಕೆ ಪಡೆದ ಬೆನ್ನಲೇ ಹೊಸ ಬಾಂಬ್ ಸಿಡಿಸ್ತಾ ಇದ್ದಾರೆ ಪತ್ರದ ಹಿಂದೆ ಹಾಗಾದ್ರೆ ಜೆಡಿಎಸ್ ನ ಕೈವಾಡ ಇದೆಯಾ ಯಾಕೆ ಈ ಅನುಮಾನ ಚಲುವರಾಯ ಸ್ವಾಮಿ ಅವರಿಗೆ ಇದೆ ಅನ್ನೋ ಪ್ರಶ್ನೆ ಇದೆ ನಾನು ಸಚಿವ ಆದ ದಿನದಿಂದ ಕೂಡ ಷಡ್ಯಂತ್ರ ಮಾಡಲಾಗ್ತಾ ಇದೆ ಅನ್ನೋದು ಚಲುವರಾಯ ಸ್ವಾಮಿ ಅವರ ಉವಾಚ ಬರಲಿ ರಿಪೋರ್ಟ್ ಬರದಲೆ ನಾನೇ ವಾಲಂಟಿಯರ್ ಆಗಿ ಉಹೆ ಪೇ ಹಾಕಿ ಈಗ ಬೇರೆವರಿಗೂ ನನಗೂ ವ್ಯತ್ಯಾಸ ಇರಕಿಲ್ಲ ನಾನು ಒಬ್ಬ ಮಂತ್ರಿ ಆಗಿತ್ಕೊಂಡು ಈಗ ಈಗ ಸದ್ಯಕ್ಕೆ ರಿಪೋರ್ಟ್ ಇರತಕ್ಕಂತದ್ದು ಮಂಡ್ಯ ಏನು ಅಧಿಕಾರಿಗಳ ಹೆಸರಿತ್ತು ಮಂಡ್ಯ ಅಧಿಕಾರಿಗಳು ಯಾರೂ ಇದನ್ನು ಮಾಡಿಲ್ಲ ಇಬ್ರು ಈ 7 ಜನನ 8 ಜನ ಏನು ಸೈನ್ ಹಾಕಿದ್ದಾರೆ ಇವರು ಇಬ್ಬರೇ ಸೈನ್ ಹಾಕಿದ್ದಾರೆ ಅಂತ ಗೊತ್ತಾಗಿದೆ ಸೋ ಈ ಮಂಡ್ಯದ ಅಧಿಕಾರಿಗಳ ಹೆಸರು ಉಪಯೋಗಿಸಿ ಮತ್ತು ಫೇಕ್ ಸೈನ್ ಹಾಕೋದು ಇದೆಲ್ಲ ಏನು ಈ ಹುಡುಗರಿಗೆ ಅವಶ್ಯಕತೆ ಐತಾ ಲೆಟರ್ ಒಳಗಡೆ ಒಂದು ರೀತಿ ಬೇರೆ ಬೇರೆ ಹೆಸರೆಲ್ಲ ತಗೊಂಡಿದ್ದಾರೆ ಅಧಿಕಾರಿಗಳಾದರೆ ಅದರ ಅವಶ್ಯಕತೆ ಐತಾ ಏನು ನನಗೂ ಒಂಥರ ಕನ್ಫ್ಯೂಸು ಬಟ್ ಆದರೆ ಪೂರ್ಣ ರಿಪೋರ್ಟ್ ಬರೆದಲೆ ಸರ್ ಯಾಕಂದರೆ ಪ್ರಮುಖವಾಗಿ ಇಬ್ಬರು ಕೇರ್ನಾಗರ ಮಟ್ಟದ ಅಧಿಕಾರಿಗಳು ಅಂದರೆ ಕೇರ್ನಾಗರದಲ್ಲಿ ಒಬ್ಬರು ಎಡಿಯಾಗಿ ಕೆಲಸ ಮಾಡೋಂಥವ್ರು ಅವ್ರಿಗೆ ಇಷ್ಟು ದೊಡ್ಡ ಮಟ್ಟದ್ದು ಯಾಕೆಂದರೆ ಸಚಿವರನ್ನು ತಾಲೂಕು ಮಟ್ಟದ ಒಬ್ಬ ಅಧಿಕಾರಿ ಸಂಪರ್ಕ ಮಾಡುವಂಥದ್ದಾಗಲಿ ಅಥವಾ ಬೇರೆ ಬೇರೆ ರೀತಿಯ ವಿಚಾರಗಳ ಚರ್ಚೆ ಮಾಡುವಂಥದ್ದಾಗಲಿ ಅದು ಸಾಧ್ಯತೆ ತೀರಾ ಕಡಿಮೆ ಇರ್ತದೆ ಅವರು ಈ ರೀತಿಯಲ್ಲಿ ಪತ್ರ ಬರೀತಾರೆ ಅಂತ ಅಂದರೆ ಯಾರಾದರೂ ಬೇರೆಯವ್ರು ಇರ್ಬೋದು ಆ ಕುಮ್ಮಕ್ಕೂ ಯಾಕೆಂದರೆ ಅದು ಅಧಿಕಾರಿಯೇ ಇರ್ಬೋದು ಬೇರೆ ರೀತಿಯ ಡೆವಲಪ್ಮೆಂಟ್ಗಳು ಇರ್ಬೋದು ಏನೋ ಸಮಥಿಂಗ್ ಇಸ್ ದೇರ್ ಇಲ್ಲ ಅಂತಲ್ಲ ಬಟ್ ರಿಪೋರ್ಟ್ ಬರೆದಲ್ಲೇ ನಾನು ಮಾತಾಡೋದು ಸೂಕ್ತ ಅಲ್ಲ ವೇಟ್ ಮಾಡೋಣ ಸದ್ಯಕ್ಕೆ ಅವರು ಮೂರು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ತಗೊಂಡಿದ್ದಾರೆ ಡಿಪಾರ್ಟ್ಮೆಂಟ್ನವ್ರು ಏನಿದೆ ಪ್ರೋಸೆಸ್ ಮಾಡಲಿ ನಾವು ಅದಕ್ಕೆ ಮಧ್ಯೆ ಹಾಕಿ ಇಂಟರ್ವ್ಯೂ